ಕಿಚ್ಚ ಸುದೀಪ್ ಅವರು ಅಕ್ಕಪಕ್ಕದ ಫಿಲಂ ಇಂಡಸ್ಟ್ರಿಯಲ್ಲೂ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ನಟ. ಸದ್ಯ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂಥ ಸುದೀಪ್ ಅವರು ಇದೇ ವರ್ಷ ಹಾಲಿವುಡ್ನಲ್ಲಿ ಸಹ ಮಿಂಚಲಿದ್ದಾರೆ. ಅದರ ಜೊತೆಯಲ್ಲಿ ಇವಾಗ ತಮಿಳ್ ಇಂಡಸ್ಟ್ರಿಗೂ ಸಹ ಸುದೀಪ್ ಅವರಿಗೆ ರೆಡ್ ಕಾರ್ಪೆಟನ್ನು ಹಾಕಿ ಸ್ವಾಗತ ಕೋರಲಾಗಿದೆ. ದಿ ವಿಲನ್ ಚಿತ್ರೀಕರಣ ಮುಗಿಸಿಕೊಟ್ಟಿರುವಂಥ ಸುದೀಪ್ ಅವರು ಇದೇ ತಿಂಗಳಿನಿಂದ ಅಂಬಿ ನಿಂಗೆ ವಯಸ್ಸಾಯ್ತೋ ಟೀಮ್ನ ಸೇರಿಕೊಳ್ತಾರೆ. ಇದಾದ ನಂತರ ಹಾಲಿವುಡ್ ಹಾಗೂ ಸೂರಪ್ಪ ಬಾಬು ನಿರ್ಮಾಣದ ಕೋಟಿಗೊಬ್ಬ 3 ಚಿತ್ರೀಕರಣ ಶುರುವಾಗುತ್ತೆ. ಈಗ ವಿಷಯ ಏನಪ್ಪ ಅಂದರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಳಿಯ ಧನುಷ್ ಚಿತ್ರದಲ್ಲಿ ಭಾಗಿಯಾಗುವಂತೆ ಕಿಚ್ಚನಿಗೆ ಆಹ್ವಾನ ಬಂದಿದೆ. ಈ ಚಿತ್ರನ ಧನುಷ್ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಹೆಸರಿಡದ ಈ ಚಿತ್ರದಲ್ಲಿ ಕಿಚ್ಚ ಅಭಿನಯಿಸಲಿ ಅನ್ನೋದು ಧನುಷ್ ಅವರ ಆಸೆ. ಈಗಾಗಲೇ ಧನುಷ್ ಅವರು ಸುದೀಪನ್ನು ಭೇಟಿ ಮಾಡಿ ಕಥೆಯನ್ನು ಸಹ ಹೇಳಿದ್ದಾರಂತೆ. ಇನ್ನು ಧನುಷ್ ಅವರ ಸಿನಿಮಾದ ಕಥೆಯನ್ನು ಕೇಳಿರೋ ಸುದೀಪ್ ಅವರು ಕಥೆಯನ್ನು ಮೆಚ್ಚಿಕೊಂಡಿದ್ದಾರೆ ಅಂತ ಸುದ್ದಿಗಳು ಓಡಾಡ್ತಾ ಇದೆ. ಜೊತೆಗೆ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಸಹ ಕೊಟ್ಟಿದ್ದಾರಂತೆ. ಈಗ ಕಿಚ್ಚ ಸುದೀಪ್ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ. ದಿ ವಿಲನ್, ಕೋಟಿಗೊಬ್ಬ 3, ಹಾಲಿವುಡ್ನ ರೈಸನ್, ಅಂಬಿ ನಿಂಗೆ ವಯಸ್ಸಾಯ್ತೋ ಸೇರಿದಂತೆ ಚಿರಂಜೀವಿ ಜೊತೆಯಲ್ಲಿ ಉಯ್ಯಾಲವಾಡ ನರಸಿಂಹರೆಡ್ಡಿ ಹಾಗೂ ಧನುಷ್ ಅವರ ನಿರ್ದೇಶನದ ಹೊಸ ಚಿತ್ರದಲ್ಲಿ ಅಭಿನಯ ಚಕ್ರವರ್ತಿ ಕಾಣಿಸ್ಕೋತಾ ಇದ್ದಾರಂತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.